ವೆಲ್ಕಮ್ ಬ್ಯಾಕ್ ಈಗ ಇಡೀ ರಾಜ್ಯದ ಚಿತ್ತ ದೆಹಲಿಯತ್ತ ನೆಟ್ಟಿದೆ ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಸಿಎಂ ಚಟುವಟಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲವೂ ಮುಂದಿದೆ ಆದ್ರೆ ಇನ್ನು ಏನಿದ್ರು ಕೂಡ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಕುತೂಹಲ ದೆಹಲಿಯಲ್ಲಿ ಗರಿಗೆದರಿದೆ ಸಿಎಂ ಆಯ್ಕೆಯ ಚಟುವಟಿಕೆ ವೀಕ್ಷಕರು ದೆಹಲಿ ತಲುಪ್ತಾ ಇದ್ದಂತೆ ಮಹತ್ವದ ಸಭೆ ನಡೆಯುತ್ತೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೋ ಈ ಹಿನ್ನೆಲೆಯಲ್ಲಿ ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲ ಹೊತ್ತಲೇ ದೆಹಲಿಯನ್ನು ತಲುಪ್ತಾರೆ ವೀಕ್ಷಕರು ಮೂವರು ವೀಕ್ಷಕರು ಆಲ್ರೆಡಿ ತಮ್ಮ ಅಭಿಪ್ರಾಯಗಳನ್ನು ಶಾಸಕರ ಅಭಿಪ್ರಾಯಗಳನ್ನು ಪಡ್ಕೊಂಡು ತಮ್ಮ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಈಗ ತೆರಳಿದ್ದಾರೆ ಮಧ್ಯಾಹ್ನ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಪಯಣವನ್ನ ಬೆಳೆಸ್ತಾರೆ ಬಟ್ ಯಾರಾಗ್ತಾರೆ ಸಿಎಂ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಏನೆಲ್ಲ ಮಾನದಂಡಗಳನ್ನ ಇಟ್ಟುಕೊಂಡು ಸಿಎಂ ಆಯ್ಕೆ ಆಗತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇದೆ ಒಂದು ಚುನಾವಣೆ ಮತ್ತೊಂದು ಒಳ್ಳೆಯ ಆಡಳಿತ ಸೊ ಇವೆಲ್ಲದರ ಬಗ್ಗೆ ಯಾವ ರೀತಿಯ ಚರ್ಚೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಿಂದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಈಗ ಜಾಯ್ನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗ ಎಲ್ಲರ ಚಿತ್ತ ದೆಹಲಿಯತ್ತ ನೆಟ್ಟಿದೆ ಯಾಕಂದ್ರೆ ಇಲ್ಲಿನ ಏನೇನು ಚಟುವಟಿಕೆಗಳು ಆಗ್ಬೇಕು ಸಿಎಂ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅದು ಮುಗ್ದಿದೆ ಈಗ ಏನಿದ್ರು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಯಾರ ಹೆಸರು ಪ್ರಕಟ ಮಾಡುತ್ತೆ ಅನ್ನೋದು ಏನೆಲ್ಲ ಮಾನದಂಡಗಳನ್ನ ಹೈಕಮಾಂಡ್ ತಗೊಂಡು ಸಿಎಂ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ ಚಿದಾನಂದ ಪಟೇಲ್ ನವಿತಾ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಕರ್ನಾಟಕ ಕಾಂಗ್ರೆಸ್ನ ರಾಜಕೀಯ ವಿದ್ಯಾಮಾನಗಳ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಪ್ಡೇಟ್ ಅನ್ನು ಪಡೆದಿರುವಂತದ್ದು ಮತ್ತೊಂದು ಕಡೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಕೂಡ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಪ್ರಸ್ತುತ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ನಿರಂತರವಾಗಿ ಏನು ಟಚ್ ಅಲ್ಲಿ ಇರತಕ್ಕಂಥದ್ದು ಇದು ಒಂದು ಭಾಗ ಈ ಎಲ್ಲದರ ನಡುವೆ ಕೂಡ ಈಗಾಗಲೇ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಆ ಎಲ್ಲ ಪ್ರಯತ್ನ ಕೂಡ ಈಡೇರಿರತಕ್ಕಂಥದ್ದು ಮತ್ತು ಈಗಾಗಲೇ ಕರ್ನಾಟಕದಲ್ಲಿ ಬಹುಮತ ಬಂದಾಗಿದೆ ಆದರೆ ಇದೀಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮಹತ್ವದ ಚುನಾವಣೆ ಆಗಿರುವಂತದ್ದು ಯಾರು ವೋಟ್ ಪೂಲ್ ಮಾಡ್ತಾರೆ ಅಂದ್ರೆ ಹೆಚ್ಚು ಮತಗಳನ್ನ ತರುವಂತ ಕೆಪಾಸಿಟಿರ್ತಕ್ಕಂಥ ಮಾಸ್ಟ್ ಲೀಡರ್ ಯಾರಿದ್ದಾರೆ ಅಂತವರನ್ನ ಮಾಡುವಂತದ್ದು ಅಥವಾ ಮಾಡುವಂತದ ಮಾಡುವಂತದ್ದು ಬಗ್ಗೆ ಇದೀಗ ಚರ್ಚೆ ಆಗ್ತಿರುವಂತದ್ದು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ಲ ಒಂದ್ ಕಡೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸುಮಾರು ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನ ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ ಆಗಿ ಆ ಮುಖಾಂತರ ಅಕ್ಕಪಕ್ಕದ ರಾಜ್ಯಗಳು ಕೂಡ ಇದು ನೆರವಾಗಬೇಕು ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನ ಗೆಲುವು ಕರ್ನಾಟಕದ ಅಧಿಕಾರ ಇಡೀ ದೇಶಾದ್ಯಂತ ಕಾಂಗ್ರೆಸ್ನ ಬೂಸ್ಟ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗಬೇಕೆಂಬುದು ಈ ಲೆಕ್ಕಾಚಾರ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಿಂದ ದೇಶಾದ್ಯಂತ ಎಲ್ಲ ಕಡೆ ಹೊಸ ರಾಜಕೀಯ ಮನವಂತರ ಆರಂಭವಾಗುತ್ತಂತ ಆರಂಭವಾಗುವ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಆ ಮುಖಾಂತರ ಬಿಜೆಪಿ ವಿರೋಧ ಪಕ್ಷಗಳು ಎಲ್ಲವೂ ಕೂಡ ಒಗ್ಗೂಡುವಂತದ್ದು ಕಾಂಗ್ರೆಸ್ ಆ ಒಗ್ಗೂಡತಕ್ಕಂಥ ವಿರೋಧ ಪಕ್ಷಗಳನ್ನ ಒಟ್ಟುಗೂಡಿಸಿ ತಾನು ದೇಶದಲ್ಲಿ ನೇತೃತ್ವ ವಹಿಸುವ ಸಂಬಂಧಪಟ್ಟಾಗ ಇದೀಗ ಚರ್ಚೆ ಆರಂಭ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ಲ ಒಂದ್ ಕಡೆ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಬರುತ್ತೆ ಆ ಮುಖಾಂತರ ಎರಡ್ ಸಾವಿರದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮತ್ತೆ ಇಪ್ಪತ್ತೈದು ಸ್ಥಾನ ಗೆಲ್ಲುವ ಸಾಧ್ಯತೆ ಎಂಬ ಲೆಕ್ಕಾಚಾರ ಆಗಿತ್ತು ಆ ಲೆಕ್ಕಾಚಾರವೆಲ್ಲ ಕೂಡ ಈಗ ಬುಡಮೇಲಾಗಿದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಕರ್ನಾಟಕದಲ್ಲಿ ತಾನು ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಕರ್ನಾಟಕ ಕಾಂಗ್ರೆಸ್ನ ಗೆಲುವು ಕರ್ನಾಟಕದ ಅಧಿಕಾರ ದೇಶಾದ್ಯಂತ ಬಿಜೆಪಿ ವಿರುದ್ಧ ಇರತಕ್ಕಂಥ ಶಕ್ತಿಗಳನ್ನ ಒಟ್ಟುಗೂಡಿಸಿಕೆ ಎಲ್ಲಾ ಪ್ರಯತ್ನಗಳು ನಡೀತಿದೆ ಚಟುವಟಿಕೆಗಳು ಕಾಣಿಸ್ತಾ ಇದೆಯಾ ಯಾಕಂದ್ರೆ ವೀಕ್ಷಕರು ಇನ್ನು ಕೆಲವೇ ಹೊತ್ತಿನಲ್ಲಿ ರೀಚ್ ಆಗ್ತಾರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಕೂಡ ಈಗ ಒಂದು ಗಂಟೆಗೆ ಇಲ್ಲಿಂದ ತೆರಳುತ್ತಾರೆ ಮಹತ್ವದ ಸಭೆ ಕೂಡ ನಡೆಯುತ್ತೆ ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ನವಿತಾ ಜೈನ್ ಇವತ್ತು ಸಂಜೆ ಈಗಾಗಲೇ ಕರ್ನಾಟಕದಲ್ಲಿ ಶಾಸಕರ ಅಭಿಪ್ರಾಯವನ್ನು ಪಡೆದಿರತಕ್ಕಂಥ ಎ ಐಸಿಸಿಯ ವೀಕ್ಷಕರಿಂದ ಆ ಅಭಿಪ್ರಾಯ ಸಂಗ್ರಹಕ್ಕೆ ಸಂಬಂಧಪಟ್ಟಾಗೆ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾಲೋಚನೆ ನಡೆಸಲಿದ್ದಾರೆ ನಂತರ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಾವಾಲಾ ಮತ್ತು ಎ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಜೊತೆ ಕೂಡ ಚರ್ಚೆ ನಡೆಸಲಿದ್ದಾರೆ ಎಲ್ಲಾ ಚರ್ಚೆ ನಡೆದ ನಂತರ ಇವತ್ತು ಸಂಜೆ ಸಿದ್ದರಾಮಯ್ಯ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಿದ್ದಾರೆ ಎಲ್ಲರನ್ನ ಭೇಟಿಯಾದ ನಂತರ ಇವತ್ತು ರಾತ್ರಿ ರಾಹುಲ್ ಗಾಂಧಿ ಅವರ ಭೇಟಿಯಾಗುವ ಸಾಧ್ಯತೆ ಇರತಕ್ಕಂಥ ತಾವು ಗಮನಿಸಬಹುದು ಇವತ್ತು ಕರ್ನಾಟಕದ ರಾಜಕೀಯ ಕಾರಣಕ್ಕಾಗಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಆರಂಭ ಕುತೂಹಲ ಇರುವ ಕಾರಣಕ್ಕಾಗಿ ದೇಶದ ಮಾಧ್ಯಮಗಳು ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಾಜಿ ಮಾರ್ಗ ನಿವಾಸದ ಸುತ್ತ ಈಗಾಗಲೇ ದಾಂಗುಡಿ ಇಟ್ಟಿರ್ತಕ್ಕಂಥದ್ದು ತಾವು ಗಮನಿಸಬಹುದು ಇಲ್ಲಿ ಕರ್ನಾಟಕದ ಮಾಧ್ಯಮಗಳು ಸೇರಿದಂತೆ ದೇಶದ ಅಷ್ಟು ಮಾಧ್ಯಮಗಳು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇರತಕ್ಕಂಥದ್ದು ತಮ್ಮ ನೇರ ಪ್ರಸಾದ ಪ್ರಸಾರದ ವಾಹನಗಳನ್ನ ಇಟ್ಟುಕೊಂಡು ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರಿಗೆ ಅವಕಾಶ ಇರತಕ್ಕಂಥದ್ದು ಕರ್ನಾಟಕ ರಾಜಕಾರಣ ಇಡೀ ದೇಶದ ರಾಜಕಾರಣವನ್ನು ದಿಕ್ಕು ಬದಲಾಯಿಸ್ತಾ ಎಂಬ ಎಂಬ ಅರ್ಥದಲ್ಲಿ ಈಗಾಗಲೇ ಎಲ್ಲಾ ದೇಶದ ಮಾಧ್ಯಮಗಳು ಈಗಾಗಲೇ ವಿಶ್ಲೇಷಣೆಯನ್ನು ಮಾಡ್ತಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಇದೀಗ ಮಾಧ್ಯಮಗಳು ಕೂಡ ರಾಜಕೀಯ ವರದಿಯ ಚಟುವಟಿಕೆಯ ಕೇಂದ್ರವಾಗಿರುವಂತದ್ದು ಇವತ್ತು ಸಂಜೆಯ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ನಿವಾಸ ಅಂದ್ರೆ ರಾಜಾಜಿ ಮಾರ್ಗ ನಿವಾಸ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಎನ್ನುವುದನ್ನ ತೀರ್ಮಾನ ಮಾಡುವಂಥ ನಿವಾಸ ಆಗಿದ್ದರಿಂದ ದೇಶ ಅಷ್ಟು ಮಾಧ್ಯಮಗಳು ತನ್ನ ಚಿತ್ತವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಾಜಿ ಮಾರ್ಗದ ನಿವಾಸದತ್ತ ಅರಿಸಿರತಕ್ಕಂಥದ್ದು ತಾವು ನೋಡಬಹುದು ಈಗ ಮಲ್ಲಿಕಾರ್ಜುನ ಖರ್ಗೆ ಆ ನಿವಾಸಿಗ ಶಾಂತವಾಗಿರುತ್ತಾರ್ಜುನ್ ಖರ್ಗೆ ಖರ್ಗೆ ಅವರು ತಮ್ಮ ನಿವಾಸದಲ್ಲೇ ಇವತ್ತು ಕರ್ನಾಟಕದ ಅಷ್ಟು ಅಪ್ಡೇಟ್ ಅನ್ನು ಪಡಿತಿದ್ದಾರೆ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿ ಮತ್ತು ಸಮಾಲೋಚನೆಯನ್ನ ನಡೆಸುತ್ತಿರುವಂತದ್ದು ಮತ್ತು ಕರ್ನಾಟಕದ ಬೆಳವಣಿಗೆ ಸಂಬಂಧಪಟ್ಟಕ್ಕೆ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಬೇಕೆಂಬ ಒಂದಷ್ಟು ಗೊಂದಲ ಕೂಡ ಇರುವಂತದ್ದು ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರಾಗಿದ್ದರಿಂದ ಯಾರ ಪರ ಮತ್ತು ಯಾರ ವಿರುದ್ಧವೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗದ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಹಾಗಾಗಿ ವೀಕ್ಷಕರನ್ನ ಕಳಿಸಿಕೊಟ್ಟಿರುವಂತದ್ದು ಮತ್ತು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿಸಿರುವಂಥದ್ದು ಎಲ್ಲವನ್ನ ಕ್ರೋಢೀಕರಿಸಿ ಕರ್ನಾಟಕದ ನಾಯಕರೊಂದಿಗೆ ಕೂಡ ಚರ್ಚೆ ನಡೆಸಿ ತಮ್ಮ ಡಿ ಕೆ ಶಿವಕುಮಾರ್ ನಾನು ದೆಹಲಿಗೆ ಹೋಗ್ತೀನಿ ಇಲ್ವೋ ಗೊತ್ತಿಲ್ಲ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳಿದ್ದಾರೆ ಕೇವಲ ಸಿದ್ದರಾಮಯ್ಯ ಅವರು ಮಾತ್ರ ಹೋದ್ರೆ ಬೇರೆಯದ್ದೇ ಅರ್ಥ ಕೊಡೋದಿಲ್ವ ಇದು ಹೇಗೆ ಕೆ ಶಿವರನ್ನು ಕರೆಸುವಂತಹ ಸಾಧ್ಯತೆ ಇದೆಯಾ ಇದು ಮುಖ್ಯಮಂತ್ರಿಯ ಹುದ್ದೆ ಮುಖ್ಯಮಂತ್ರಿ ಹುದ್ದೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಮಾತಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಈಗಾಗಲೇ ಸದ್ಯ ಶಾಸಕರ ಅಭಿಪ್ರಾಯದ ಪ್ರಕಾರ ಎಲ್ಲೊಂದ್ ಕಡೆ ಹಿರಿಯ ಶಾಸಕರುಗಳು ಮತ್ತು ಹಿರಿಯ ನಾಯಕರುಗಳು ಅನೇಕ ಶಾಸಕರುಗಳು ನಿನ್ನೆ ಅಭಿಪ್ರಾಯ ಸಂಗ್ರಹದ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತದ್ದು ಇದು ಒಂದು ಭಾಗ ಮತ್ತೊಂದು ಕಡೆ ನಾನು ಪಕ್ಷ ಸಂಘಟನೆಯನ್ನು ಮಾಡಿದ್ದೀನಿ ನನಗೆ ಅವಕಾಶ ಕೊಡಬೇಕು ಅಧಿಕಾರವನ್ನು ಕೊಡಬೇಕಂತ ಹೇಳಿ ಈಗಾಗಲೇ ಪಟ್ಟು ಬಿಡದಲ್ಲೇ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಆ ಮುಖಾಂತರ ಮಠಾಧೀಶರ ಮುಖಾಂತರ ಒತ್ತಡವನ್ನು ಹಾಕಿಸ್ತಿರುವಂತದ್ದು ಹಾಗಾಗಿ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಪಟ್ಟ ಅನ್ನೋದು ಅದು ಬಹುಮುಖ್ಯವಾದ ಪಟ್ಟ ಹಾಗಾಗಿ ಸಿದ್ದರಾಮಯ್ಯ ಅವರು ತಮ್ಮ ಲಾಬಿಯನ್ನ ದೆಹಲಿವರೆಗೂ ಕೂಡ ವಿಸ್ತರಿಸಿರುವಂತದ್ದು ಇವತ್ತು ಸಂಜೆ ದೆಹಲಿಗೆ ಆಗಮಿಸಲಿದ್ದಾರೆ ಆಗಮಿಸಿದ ಕೂಡಲೇ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಇವತ್ತು ರಾತ್ರಿ ಅಥವಾ ನಾಳೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು ಇದರ ಬೆನ್ನಲ್ಲೇ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಬರುವಂತೆ ಬುಲಾವ್ ಕೂಡ ಇದ್ರೂ ಕೂಡ ಕೆ ಶಿವಕುಮಾರ್ ಇವತ್ತು ಸಾಧ್ಯ ಇಲ್ಲ ಅಂತ ಹೇಳಿರುವಂತದ್ದು ಎಲ್ಲವೂ ಅಂದುಕೊಂಡಂತೆ ಆದರೆ ಕೆ ಶಿವಕುಮಾರ್ ಕೂಡ ಇವತ್ತು ಸಂಜೆ ದೆಹಲಿಗೆ ಏನು ಪ್ರಯಾಣ ಬೆಳೆಸುವ ಸಾಧ್ಯತೆ ಇರತಕ್ಕಂಥದ್ದು ಒಟ್ಟಾರೆ ಇವತ್ತು ಸಂಜೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಾಜಿ ಮಾರ್ಗ ನಿವಾಸ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆಯಲ್ಲಿ ಇವತ್ತು ಬಿಜಿ ಆಗ್ತಾ ಬಿಜಿ ಆಗ್ತಕ್ಕಂಥದ್ದು ನಮಿತಾ ಜೈನ್ ಓಕೆ ಥ್ಯಾಂಕ್ ಯು ಚಿದಾಂತ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಗೆ